ಇವಾಗ ನಮ್ಮ ಅಮ್ಮ ಬಂತು ಕಾಯ್ದು ಕಾಯ್ದು ಇದಕ್ಕೆ ತುಪ್ಪ ಹಾಕಿ ಕೊಡ್ಬೇಕಾ? ನಾನು ಹೇಳ್ಕೊಟ್ಟಿದ್ದೆ ಮಕ್ಕಳ ಬರಗೊಳ್ಳ ಹೋಗ್ಬಿಟ್ರಂತೆ ಇಲ್ಲ ಮಾಮ ಮಾಮ ಇಲ್ಲ ಮನೆಗ್ ಬಂದ್ ಕೆಲ್ಸ ಕೊಟ್ಟಿದ್ದೀನಲ್ವಾ ಕರೆನಯ್ಯ ಜರ್ಮನ್ ಸಪೋರ್ಟ್ ಕಣಜಿ ಅಂತ ಕರೆ ಈ ರೂಮ್ ಅಲ್ಲ ಜಿ ಪ್ರೀತಮ್ ನಾಮಕರಣ ಮಾಡಿದ್ದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ಡೇ 2 ವ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಡೇ ಅಲ್ಲಿ ನಮ್ಮ ಮನೆಯಲ್ಲಿ ಯಾವ ತರ ಫಂಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ಸೆಕೆಂಡ್ ಡೇ. ಸೆಕೆಂಡ್ ಡೇ ಯಾರು ಬಂದರು, ಹೇಗೆ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ಡೈಲಿ ಅಂದರೆ ಈ 3 ಡೇಸ್ ನಾವು ಇದನ್ನು ಮಾಡಲೇಬೇಕು. ಎಳ್ಳುಂಡೆ ಮತ್ತು ಅಕ್ಕಿ ಹಿಟ್ಟಿನ ಉಂಡೆ ಮತ್ತು ಅಷ್ಟೇ, ಇನ್ನೇನು ಇಲ್ಲ ಜಾಸ್ತಿ ಮಾಡೋದು. ಅದಾದಮೇಲೆ 3 ದಿನ ಆದಮೇಲೆ ಬೇರೆ ಥರ ಊಟಗಳನ್ನೆಲ್ಲ ಕೊಡ್ಬೋದು. ಊಟ ಅಂತ ಅಂದರೆ ಸಿಪ್ಪೆ ಊಟನೇ, ಹುಚ್ಚೆಳ್ಳಿನ ಎಣ್ಣೆ ಅಥವಾ ತುಪ್ಪ. ಸೊ ಇದರಲ್ಲಿ ಬರೀ ಒಂದು 16 ಡೇಸು ಸ್ವಲ್ಪ ಊಟದಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಸ್ತಾರೆ. ಸೊ ಅದೆಲ್ಲ ಮಕ್ಳಿಗೆ ಒಳ್ಳೆಯದು. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನೇ ಮಾಡಿದ್ನಲ್ಲ, ಅಲ್ಲೇ ಆಗ್ತದೆ. ಸಾಕಲ್ವಾ? ಸೆಪ್ಪೆ ಆಗ್ಬೋದೇನೋ. ಸಾಕೇನೆ ಬಲ್ಲ ಅದ ತೆಳ್ಳಗಾಗ್ಬಿಟ್ರೆ ಮೇಲೆ ಹ್ಞೂ ಜಾಸ್ತಿ ಆಗೋಯ್ತಲ್ವಾ? 5 ಉಂಡೆಗೆ ದಪ್ಪ ಕಟ್ಬಿಡಲ್ಲ ಜಾಸ್ತಿ ಈಗಲೇ ಮಾಡಿಕೊಂಬೋದಾ? ಅಮ್ಮ ಹೇಳ್ತಾ ಅವತ್ತಿನ ಅವಾಗ ಮಾಡಿ, ನಾಳೆ ಒಂದಿನ ಅಲ್ವಾ ಮಾಡೋಣ ಬಿಡಿ ನಾ ಸರಿ. ಸಾಕಾ? ದಪ್ಪ ಇಟ್ಬಿಟ್ಟು 5-6 ಆಯ್ತು ಅವು. ಅದೇ ದಪ್ಪನ ಕಟ್ಬಿಡ್ತೀನಿ ಸುಮ್ಮನೆ ಅಲ್ವಾ, ವೇಸ್ಟ್ ಆಗುತ್ತೆ. ಇಷ್ಟೇ ಇದು ನೆನ್ನೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದ್ನ. ಸ್ವಲ್ಪ ಕಲ್ಲಿತ್ತು, ನನಗೆ ಕ್ಲೀನ್ ಮಾಡೋದಕ್ಕೆ ಬರಲಿಲ್ಲ ಅಂತ ನೆನ್ನೆ ಅಮ್ಮ ಮಾಡ್ಕೊಟ್ಟಿದ್ರು. ಸರಿ ಇವತ್ತಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಟೈಮ್ ಹಾಕೋಗಿದ್ದೆ, ನೆನ್ನೆ ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇವತ್ತು ಸೆಕೆಂಡ್ ಡೇ, 2ನೇ ದಿನ, ನಾಳೆ 1 ದಿನ, 3 ದಿನ ಆಗಿಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಇವತ್ತು ಮಾತ್ರ ಅಜ್ಜಿ ಮಾತ್ರ ಇದ್ದಾರೆ, ಅವರು ಎಲ್ಲ ಹೋದ್ರು. ಲಾಸ್ಟ್ ಟೈಮು ಅಜ್ಜಿ ತೀರೋಗಿದ್ರಲ್ಲ, ನಮ್ಮ ಅತ್ತೆಯವ್ರ ಅಮ್ಮ, ಅವರು ತಿನ್ನುತ್ತಿದ್ದೆ ಅಂತ ಹೇಳ್ಬಿಟ್ಟು ಅವರು ಹೊರಟ್ರು. ಸರಿ, ಹೆಂಗೋ ಅಜ್ಜಿ ಇದ್ರಲ್ಲ, ಇಲ್ಲಿ ಇನ್ನೇನು ಪ್ರೊಸೀಜರ್ ಇರಲ್ಲ, ಮುಗೀತು ಅಷ್ಟೇ, ನಾಳೆ ಬರ್ಬೋದು ಅಷ್ಟೇ, ನಾಳೆ ಆದಮೇಲೆ ನಾವೇ ನೋಡ್ಕೋಬೋದು. ಕಪ್ಪು ಎಲ್ಲ ತುಳಿಬಾರ್ದು ಹೇಳ್ತಾರೆ, ಪುಡಿ ಮಾಡಿಕೊಂಡು ಆಮೇಲೆ ಇನ್ನು ಇದ್ರೊಳಗೆ ಏನಂತಂದ್ರೆ ಹುರಿದ್ಬಿಟ್ಟು ಮಾಡೋಂಗಿಲ್ವಂತೆ, ಹಸಿ ಎಳ್ಳಾಕೆ ಮಾಡಬೇಕು. ಹುರಿದ್ಬಿಟ್ಟು ಮಾಡೋದು, ಪಕ್ಕ ತೆಗೆದ್ಬಿಟ್ಟು ಮಾಡೋದು ಅದು ಇಲ್ಲ ಅಂತ ಶಾಸ್ತ್ರ ಅಂದ್ರು. ಹಂಗಾದ್ರೆ ನಾನು ಉಂಡೆ ಚೆನ್ನಾಗಿ ತೆಗೆದ್ಬಿಡ್ತೀನಿ. ಇದು ಏನಿಲ್ಲ ಬರುತ್ತೆ, ಬಟ್ ಬೆಲ್ಲ ಹಾಕ್ಬೇಕಾದ್ರೆ ನೋಡಿ ಹಾಕ್ಬೇಕು, ತೆಳು ಆದ್ರೆ ಉಂಡೆ ಕಟ್ಟಕ್ಕಾಗಲ್ಲ ಮಡ್ಲು ತುಂಬೋದಕ್ಕೆ. ಸೊ ಇವತ್ತು ನಾನು ಸೀರೆ ಹಾಕೊಂಡೆ ಅರ್ಜೆಂಟಲ್ಲಿ, ಬೆಳಗ್ಗಿಂದ ಕೆಲಸನೇ ಆಗೋಯ್ತು. ಇನ್ನೇನು ನಾರ್ಮಲ್ ಕೆಲಸನೇ, ಅದು ರೆಗ್ಯುಲರ್ ಕೆಲಸ. ಸೊ ಹಂಗಾಗಿ ಇಷ್ಟು ಪಾತ್ರೆ ಶಾಸ್ತ್ರದ ಪ್ರಕಾರ 5 ಉಂಡೆ ಮಾಡಬೇಕು, 5 ಕಪ್ಪುದು 5 ಬಿಳಿದು ಅಂತ ಹೇಳ್ಬಿಟ್ಟು 5-5 ಅಷ್ಟೇ ಮಾಡ್ತಾ ಇದ್ವಿ. ಯಾಕಂದ್ರೆ ಅವತ್ತು ಮಾಡಿ ಅದನ್ನು ತಿಂದು ಖಾಲಿ ಮಾಡಿ ನಾಳೆ ಫ್ರೆಶ್ ಆಗಿ ಮಾಡಬೇಕು. ಎಲ್ಲರೂ ಹೊರಗಡೆ ಹೋಗ್ಬೇಕಂತಂದ್ರೆ ಪರ್ಫ್ಯೂಮ್ ಯೂಸ್ ಮಾಡೋ ಅಭ್ಯಾಸ ತುಂಬ ಇದೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಮಮ್ಮ ಆಡ್ತವ್ರೆ ಈ ಒಡೆ ಪರ್ಫ್ಯೂಮ್ಸ್ ಬಗ್ಗೆ. ನನಗೆ ಪರ್ಫ್ಯೂಮ್ ಅಂದರೆ ಮೊದಲಿಂದಾನು ತುಂಬ ಅಂದರೆ ತುಂಬ ಇಷ್ಟ. ಒಂಥರ ಫ್ರೆಶ್ ಫೀಲ್ ಅನ್ಸುತ್ತೆ, ನನಗೊಂಥರ ಕಾನ್ಫಿಡೆಂಟ್ ಅಂತ ಅನ್ಸುತ್ತೆ. ಇವಾಗಿರುವಂತಹ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಒಂದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಅದು ಈ ಒಂದು ಸ್ಟ್ರೆಸ್ ಇದೆಯಲ್ಲ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಓಡ್ತಾ ಇರ್ತೀವಿ, ಒಂದು ಬೆಸ್ಟ್ ಪರ್ಫ್ಯೂಮ್ ಅಥವಾ ಆ ಒಂದು ಸ್ಮೆಲ್ ನಮ್ಮ ಒಂದು ಮೂಡನ್ನ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ 100% ಟ್ರೂ. ಸೊ ನನಗೆ ಈ ಒಂದು ವ್ಯಾಲಿ ಪರ್ಫ್ಯೂಮ್ ಏನಿದೆಯಲ್ಲ, ಇನ್ ಟು ದ ವ್ಯಾಲಿ, ಈ ಒಂದು ಸ್ಮೆಲ್, ಈ ಒಂದು ಅಂದ್ರೆ ಇವಾಗ ನಮ್ಮ ನೇಚರ್ ಅಥವಾ ನ್ಯಾಚುರಲ್ ಆಗಿ ಒಂದಿಷ್ಟು ಫ್ಲವರ್ಸ್ ಹತ್ರ ನಿಂತ್ಕೊಂಡಾಗ ಏನ್ ಸ್ಮೆಲ್ ಬರುತ್ತಲ್ಲ, ಸೊ ಅದೇ ತರ ಇದೆ ಈ ಒಂದು ಪರ್ಫ್ಯೂಮ್ ಅನ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ.
ಹಾಯ್, ನಾನಿಲ್ಲಿ ಬಳಸ್ತಾ ಇರೋದು ಮಮಾ ಅರ್ಥವರ ಇಯೋಡೆ ಪರ್ಫ್ಯೂಮ್ ಇನ್ ಟು ದ ವ್ಯಾಲ್ಯೂ ಅನ್ನೋ ವೇರಿಯಂಟ್. ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಡೇ ಟು ಡೇ ರುಟೀನನ್ನು ಫಾಲೋ ಮಾಡ್ತಾ ನಾವು ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಈ ನೇಚರಲ್ಲಿ ಸಿಗುವಂತಹ ಒಂದು ರಿಲ್ಯಾಕ್ಸೇಷನ್ ಅನುಭವಿಸೋದಕ್ಕೂ ಕೂಡ ನಮಗೆ ಸಮಯ ಸಿಗೋದಿಲ್ಲ. ಈ ಪರ್ಫ್ಯೂಮ್ ತುಂಬಾ ನೇಚರ್ ಇನ್ಸ್ಪೈರ್ಡ್ ಫ್ರಾಗ್ರೆನ್ಸನ್ನು ಕೊಡುತ್ತೆ. ಈ ಒಂದು ಸ್ಮೆಲ್ ನೋಡ್ತಾ ಇದ್ರೆ ನಾವು ಕೂಡ ನೇಚರಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ತುಂಬಾ ಮೈಲ್ಡ್ ಆಗಿದೆ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಔಟ್ ಸೈಡ್ ಯೂಸ್ ಮಾಡೋದಕ್ಕೆ. ಜೊತೆಗೆ ಇದರಲ್ಲಿ ಬೆಸ್ಟ್ ಏನಂತಂದರೆ ಸೇಫ್ ಫಾರ್ ಸ್ಕಿನ್, ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ನಾವು ಸ್ಕಿನ್ ಮೇಲೆ ಆರಾಮಾಗಿ ಬಳಸ್ಬೋದು, ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಕೂಡ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ಪ್ರಾಡಕ್ಟ್ ನಿಮಗೆ ಬೇಕಂತ ಅಂದರೆ ನನ್ನ ಒಂದು ಕೂಪನ್ ಕೋಡನ್ನು ಉಪಯೋಗಿಸ್ಕೊಂಡ್ರೆ 20% ಅಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮಗೇನಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ಈ ಒಂದು ಪ್ರೈಸಲ್ಲಿ ಪ್ರೀಮಿಯಂ ಆಗಿ ನಿಮಗೆ ಒಂದು ಫ್ರಾಗ್ರೆನ್ಸ್ ಇರುವಂತಹ ಪರ್ಫ್ಯೂಮ್ ಬೇಕು ಅಂತಂದರೆ ಖಂಡಿತ ಈ ಒಂದು ಪ್ರಾಡಕ್ಟಿಗೆ ಹೋಗ್ಬೋದು. ತುಂಬಾ ಮೈಲ್ಡ್ ಆಗಿ ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಒಮ್ಮೆ ಚೆಕ್ ಮಾಡ್ಬೋದು. ತುಂಬಾ ಒಂದು ಒಳ್ಳೆಯ ಮೈಲ್ಡ್ ಆಗಿರುವಂತಹ ಪರ್ಫ್ಯೂಮ್ ನಿಮಗೆ ಖಂಡಿತ ಸ್ಯಾಟಿಸ್ಫೈಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತ ಅಂದ್ರೆ ಈ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಹಾಗೆ ನಿಯರ್ ಬೈ ಶಾಪ್ ಗಳಲ್ಲಿ ಕೂಡ ಅವೈಲಬಲ್ ಇದೆ, ಅಲ್ಲಿ ಕೂಡ ತಗೊಳ್ಬಹುದು. ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನನಗೆ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಸ್ಮೆಲ್ ತುಂಬಾ ಉತ್ತ ಹಾಗೆ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಮಮಾರ್ತ್ ಪ್ರಾಡಕ್ಟ್ಸ್ ಗಳು ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ, ಮತ್ತೆ ಇನ್ನು ಬೆಸ್ಟ್ ಏನಂತಂದ್ರೆ ಮಮಾರ್ತ್ ಲಿಸನ್ಸ್ ಟು ಯು ಅಂತಂದ್ರೆ ನಾವು ಕೊಡುವಂತಹ ರಿವ್ಯೂ ಅಥವಾ ಈ ಪ್ರಾಡಕ್ಟ್ ಇನ್ನು ಹೀಗೆ ಬೆಟರ್ ಆಗಿದ್ರೆ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಒಂದು ರಿವ್ಯೂ ಇಂದಾನೇ ಪ್ರಾಡಕ್ಟ್ ಅನ್ನ ಇಂಪ್ರೂವೈಸ್ ಮಾಡ್ತಾರೆ. ಸೊ ಇವಾಗ ರೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗಿದ್ದಂತ ಮಮಾರ್ತ್ ಆನಿಯನ್ ಶಾಂಪು ಕೂಡ ಹಾಗೇನೆ, ಅಂದ್ರೆ ಯೂಸ್ ಮಾಡುವಂತಹ ಯೂಸರ್ಸ್ ಒಂದು ರಿವ್ಯೂ ಇಂದ ಅವ್ರು ಕೊಡೋ ಒಂದಿಷ್ಟು ಪಾಯಿಂಟ್ಸ್ ಇಂದಾನೆ ಅದನ್ನ ಇಂಪ್ರೂವೈಸ್ ಮಾಡಿದ್ರು, ಅದು ಹಾಗೆ ಬೆಟರ್ ಆಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬಹುದು. ಈ ಪ್ರಾಡಕ್ಟ್ ಬೇಕಂತಂದ್ರೆ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬೇಕಂತಂದ್ರೆ ಖಂಡಿತ ಟ್ರೈ ಮಾಡ್ಬೋದು ಇದನ್ನ. ಪದ ನೀನೇ ಹೇಳ್ಬೇಕು ಇವತ್ತು, ಅವರಿಬ್ರು ಇಲ್ಲ ಹೇಳಜ್ಜಿ. ನಿನ್ನೆ ನಮ್ಮ ಮನೇಲಿ ಅವ್ರ ಇಬ್ರು ಇದ್ರಲ್ಲ, ಅವರು ಪದ ಹೇಳೋದು ಅಂತ ಹೇಳ್ತಾರೆ ಅಂತಂದ್ರೆ ಸುಮ್ನೆ ಹಾಡ್ ಹೇಳ್ತಿದ್ರಲ್ಲ ನಿನ್ನೆ, ಇವತ್ ಯಾರು ಇಲ್ಲ ನೀನೇ ಹೇಳಜ್ಜಿ ಅಂತಂದ್ರೆ ಅದೇ ನೋಡಿಲೆ ಹೇಳ್ ಪದ ಹೇಳಲ್ವಾ? ಒಂದ್ ಬಿಡು ಹಂಗೆ, ಯಾವ್ದನ್ನ ಗೊತ್ತಿರೋದು ಹೇಳು, ಗೊತ್ತಿರೋದು ಒಂದ್ ಪದ ಹೇಳಜ್ಜಿ. ಗೊತ್ತಿರೋದು ಹೇಳಲ್ಲ, ನಂಗೆ ಬರೋದೇ ಇಲ್ಲ. ಹಂಗ ಹೇಳ್ತಾರ? ಯಾರ ಜೊತೆಲಿ ಇದ್ರೆ ಹೇಳ್ಬೋದು, ಅವಳು ಹೇಳೋದು ನಾನು ಹೇಳೋದು. ಹ್ಮ್, ಅವ್ರದನ್ ಕಾಪಿ ಹೊಡೆದ್ಬಿಡೋದು ನೀವು. ನನ್ ಮಗ ನೋಡಿ, ಮಾಷಾ ಬೇರೆ ಬಿಟ್ರೆ ಬೇರೆ ಏನು ಇಲ್ಲ ಅವನ್ಗೆ. ನಿಮ್ದು ಇವಾಗ ಕೆಲ್ಸ ಜಾಸ್ತಿ ಅಲ್ವಾ, ನಾನು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ, ಸ್ವಲ್ಪ ನೋಡ್ಲಿ ಅಂತ ಬಿಟ್ಟಿದ್ದೀನಿ. ಅವನು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಚೆನ್ನಾಗಿ ಟಿವಿ ನೋಡ್ತಾ ಇದ್ದಾನೆ. ಸೊ ಇವಾಗ ಅಮ್ಮ ಬರಬೇಕು ನಾಳೆ. ಅಂದ್ರೆ ನಮ್ಗೇನಂತಂದ್ರೆ ಎಲ್ಲ ಒಂದೇ ದಿನ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಅತ್ತೆ ಅವರೆಲ್ಲ ಇದ್ರಲ್ಲ ಅಂತ ಹೇಳಿ ಅಮ್ಮಾಯಿನ ಬರಕ್ ಹೋಗ್ಲಿಲ್ಲ. ಸರಿ ನಾಳೆ ಯಾರು ಇರಲ್ಲ, ಅವ್ರು ಹೊರಟೋಗ್ತೀನಿ ಅಂತ ಹೇಳಿದ್ರು. ಸರಿ ನಾಳೆ ಯಾರು ಇಲ್ದಂಗೆ ಆಗ್ಬಿಡ್ತಾರೆ ಅಂದ್ರೆ ಮತ್ತೆ ಖಾಲಿ ಆಗ್ಬಿಡತ್ತೆ, ನಾಳೆ ನಾನು ಬರ್ತೀನಿ ಅಂದ್ರು. ಸರಿ ನಾಡಿದ್ದು ರಜಾ ಇದೆ, ನಮ್ಮ ಅಕ್ಕ ಬರ್ತೀನಿ ಅಂತಂದ್ರು. ಸರಿ ಒಂದೊಂದು ದಿನಾನು ಮೂರು ದಿನಕ್ಕೂ ಯಾರಾದ್ರೂ ಇದ್ದಂಗೆ ಆಗುತ್ತೆ, ಹಂಗೆ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಇವಾಗ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಆಯ್ತು. ನಿನ್ನೆ ನಾನು ಇದು ಸ್ಟ್ಯಾಂಡ್ ತಗೊಂಡ್ ಬಂದಲ್ಲ, ತೋರಿಸ್ತೀನಿ. ಪಾಟು ಇಡೋದು ಚೆನ್ನಾಗಿದೆ, ಬಟ್ ಪಾಟನ್ನ ಸ್ವಲ್ಪ ಸೆಲೆಕ್ಟ್ ಮಾಡಿ ಇಡಬೇಕು. ಸುಮ್ಮನೆ ಇಡಣ ಅಂತ ಹೇಳಿ ಇಟ್ಟಿದ್ದೆ ಅಷ್ಟೇ, ನೋಡೋಣ ಹಿಂಗೆ ಕಾಣಿಸ್ತದೆ ಅಂತ. ಚೇಂಜ್ ಮಾಡ್ತೀನಿ, ಬೇರೆ ಇದು ಸೆರಾಮಿಕ್ ಪಾಟು ತೊಗೊಂಡು ಬಂದು ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಸುಮ್ಮನೆ ಇಟ್ಟಿದ್ದೀನಿ, ಆಮೇಲೆ ಬಾಲ್ಕನಿಗೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ಬೇರೆ ಥರ ಒಂದು ಡಿವೈಡರ್ ಥರ ಏನೋ ಬುಕ್ ಮಾಡಿದ್ದೆ, ಡಿವೈಡರ್ ಥರ ಏನೋ ಬುಕ್ ಮಾಡಿದ್ದೀನಿ, ಅದನ್ನ ಮೇಲೆ ಚೇಂಜ್ ಮಾಡೋದು. ಏನು ತಿಂತಾ ಇದೆಯಾ ಕೈಯಲ್ಲಿ, ಏನು ಇದೆ ಅದು? ಇಲ್ಲಪ್ಪ, ಇವಾಗ ಊಟ ಮಾಡೋಕ್ಕೆ ಕೊಡಬೇಕಲ್ಲ, ಅದಕ್ಕೆ ಅಜ್ಜಿ ತಟ್ಟೆದು ಇದು ಮಾಡ್ಕೊಡ್ತೀನಿ. ನೆನ್ನೆ ತೋರಿಸಿದ್ನಲ್ಲ ಈ ಕಟ್ಟಿಲಿ, ಇದು ಒಂದೊಂದು ಎಲೆನ ಜೋಡಿಸ್ಕೊಂಡು ಹಿಂಗೆ ಹಿಂಗೆ ಮಾಡಿ ಮಾಡ್ತಾರೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಎಲೆಗಳು ಚೆನ್ನಾಗಿಲ್ಲ, ಇಷ್ಟು ಸಣ್ಣ ಸಣ್ಣ ಇದೆ ಪಾಪ, ಹೆಂಗೆ ಮಾಡೋದಲ್ಲ. ಕೊಡ್ತೀನಿ ಅಜ್ಜಿ. ಅಜ್ಜಿ ಇವ
ಅಜ್ಜಿ ಇರೋಷ್ಟು ದಿವಸನೂ ಪ್ರತಿದಿನ ಈ ಥರ ಒಂದು ತಟ್ಟೆಯನ್ನು ಮಾಡಿಕೊಡ್ತಾ ಇದ್ರು ಹಲಸಿನ ಎಲೆಯಲ್ಲಿ. ಸೊ ಇದರಲ್ಲೇ ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ನಾವು ಏನು ಅಂದ್ಕೊಂಡ್ವಿ ಅದು ಅದಕ್ಕಿಂತ ಚೆನ್ನಾಗಿ ಶಾಸ್ತ್ರ ಎಲ್ಲ ಮಾಡಿದ್ವಿ ಅಂತ ಹೇಳ್ಬೋದು. ಯಾವುದನ್ನು ಮಿಸ್ ಮಾಡ್ದಲೇ ಇರೋ ಹಾಗೆ ಯಾವುದನ್ನು ಸಹ ನಾವು ಮಿಸ್ ಮಾಡಲಿಲ್ಲ. ಅಜ್ಜಿ ಹೇಗೆ ಹೇಳಿದ್ರು ಹಾಗೆ ಎಲ್ಲನೂ ಕೂಡ ನಾವು ಮಾಡ್ಕೊಂಡು ಹೋದ್ವಿ. ಹಾಗೆ ಇದೇನಾಯಿತು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪೂಜೆ ಆಯಿತು ನಮ್ಮನೆಯಲ್ಲಿ. ಸೊ ನೆನ್ನೆನೂ ಎಲ್ಲ ಹೇಳ್ಬಿಟ್ಟಿದ್ರು, ನೆನ್ನೆನೂ ನಮಗೆ ಒಂದು 3 ಜನ ಮುತ್ತೈದೆಯರು ಬಂದಿದ್ದರು, ಅಂದರೆ 3 ಜನ ಇಲ್ಲ 5 ಜನ ಬಂದು ಇದು ಮಾಡಬೇಕು ಅಂತ. ನೆನ್ನೆ ಅತ್ತೆ ಅವರೆಲ್ಲ ಇದ್ದರು, ಸೊ ಅವರು ಮಾಡಿದ್ರೆ ಅವ್ರ ಜೊತೆಗೆ ಇನ್ನೂ ಸ್ವಲ್ಪ ಜನ ಬಂದರು, ಬಟ್ ಇವತ್ತು ಬರಲಿಲ್ಲ. ಏನಜ್ಜಿ ಅದು ಅತ್ತಿ ಅತ್ತಿ ಗಿಡ ತಾನೇ ಅದು? ಅಂಕಲೇನಾ? ಅಂಕಲೇ ಮತ್ತೆ ಅತ್ತಿ ಅತ್ತಿ ಮತ್ತೆ ತೆಂಗಿಂದು ಅಂಕಲೇ ಅತ್ತಿ ಮತ್ತೆ ತೆಂಗ ಅದೆಲ್ಲ ನೋಡಿದ್ರೆ ಹೇಳಕ್ಕಾಗಲ್ಲ. ಯಾಕಜ್ಜಿ ಈ ತರ 3 ಇದ್ರಲ್ಲೇ ಮಾಡ್ಬೇಕು ಅಂತ ಇರೋದು? ಯಾಕದು ನಾಕದು ಎಂತ ಕಾರಣ ಹೇಳು. ಅಂಕಲೆ ಗಿಡ ಅದು ಆತರ ಏನು ಬರಲ್ಲ, ಆತರ ಬರಲ್ಲ ಅಂತಾನ? ಓ ಅದ ಹೇಳಿದ್ ನೀವು ಬಿಡಿಸಿ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗದು ಗಾಳಿ ದೇವ ಅಂತ. ಅವಾಗ ಮಾಡಿದ್ದು ಮಾಡೋ ಸರಿ ಅಜ್ಜಿ ಹೇಳಿದ್ರು ನೀನೇ ಮಾಡಿಬಿಡು ಇನ್ನೇನು ಬರಲ್ಲ ಅಂತಂದ್ಮೇಲೆ ನಾನು ಇಬ್ಬರನ್ನ ಕರೆದ್ರೆ ಇಬ್ಬರನ್ನು ಕೂಡ ಹೇಳಿದ್ರು ಅದು ಗುರುವಾರ ನಾವು ನಾಳೆ ವರಮಹಾಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಸೂತ್ಕದ ಮನೆಗೆ ಬಂದರೆ ಮತ್ತೆ ನಮ್ಗೆ ಅದು ಸರಿ ಹೋಗಲ್ಲ ನಾವು ಬರಲ್ಲ ಅಂತಲೇ ಹೇಳಿದ್ರು. ಸೊ ಇದೆಲ್ಲ ಆದಮೇಲೆ ನಾನು ಮತ್ತೆ ಕರೆಯೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ತಮಿಳ್ನವ್ರೊಂದು 2-3 ಜನ ಕರೆದಿದ್ದೆ. ಅದರೊಳಗೆ ಒಬ್ಬರು ಕನ್ನಡದವ್ರು ಬಂದರು, ಒಬ್ಬರು ತಮಿಳ್ನವ್ರು ಬಂದರು, ಹಿಂಗೋ ಒಂದು 2-3 ಜನ ಬಂದು ಮಾಡಿಬಿಟ್ಟು ಹೋದರು. ನಮ್ಮ ಅಮ್ಮ ಬಂತು ಕಾಯ್ದು ಕಾಯ್ದು ಮೊಮ್ಮಗಳು. ತಿಂತು ಒಂದ್ ಹಾಡು ಹೇಳು ಅಂದ್ರೆ ಹೇಳಲ್ಲ ಅಂತ ನೋಡ. ನಿನ್ನೆ ಅವರಿಬ್ರು ಎಂತ ಚೆನ್ನಾಗಿ ಹಾಡು ಹೇಳಿದ್ರು. ಈಗ ಹೇಳ್ತೈತೆ, ನಿನ್ನೆ ರೆಕಾರ್ಡ್ ಮಾಡಿದ್ಯಾ ಅದನ್ನೇ ಆನ್ ಮಾಡ ಲಿಕ್ಕು ಅಂತ. ಅಲ್ಲ ಕಣಜಿ, ನಾನು ಹೇಳ್ಕೊಟ್ಟಿದ್ಯಲ್ಲ ಮಕ್ಕಳ ಬರಗುಳ್ಳ ಹೇಳಜ್ಜಿ, ಒಂದ್ ಪದ ಬಿಡಜ್ಜಿ ಹಂಗೆ ಜೊತೆ ಬೇಕಂತೆ. ನೀನ್ ಹೇಳು, ಅವ್ನ ರಾಗ ಕೂಡಿಸ್ತಾನೆ. ಇವ್ರು ಇರ್ಲಿಲ್ಲಮ್ಮ ಇದಕ್ಕೆ ತುಪ್ಪ ಹಾಕಿ ಕೊಡ್ಬೇಕಾ? ಹಂಗೆ ಕೊಡಬೇಕು. ಕರ್ಜಿಕಾಯಿ ಮಾಡ್ಬೋದಲ್ಲ ಈಗ ಬಾಯ್ ಮೇಡ, ಅಮ್ಮಂಗ್ ಬಾಯ್ ಮೇಡ, ಬಾಯ್ ಬಾಯ್ ನಕ್ಕೋ ಅಂತೆ ಮುಸ್ಲಿಂ ಅವ್ರ ನಕ್ಕೋ ನಕ್ಕೋ. ಹ್ಮ್ ಬಾಯ್ ಬಾಯ್ ಯಾವ ಕಡೆಯಿಂದನಾದ್ರೂ ಬರ್ಬೋದು, ಯಾವ ಕಡೆ ಚಪ್ಪಲಿ ಹಾಕ್ತಾನೆ ಬರ್ತಾವಲ್ಲ ಅದು ಹೇಳ್ದು ಬರ್ಬೇಕಲ್ಲ. ಬಾಯ್ 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 ಮೇಡಮ್, ಬಾಯ್ ಅಮ್ಮ, ನೋಡಲ್ಲಿ ಮಾಮನ್ ಗಾಡಿ ನೋಡಲ್ಲಿ ಟಾಟಾ ಮಾಡಜ್ಜಿ.
ಒಂಟ್ರ ನೋಡು ಮಾಮ ಒಂಟ. ಹುಷಾರು ಮಂಜ, ಸ್ವಲ್ಪ ನಿಧಾನಕ್ಕೆ ಹೋಗು, ಆ ಕಡೆ ಈ ಕಡೆ ನೋಡ್ಕೊಂಡು. ಗಾಡಿ ಸಾಕಷ್ಟು ಸ್ಪೀಡಾಗಿ ಹೋಗ್ತಾರೆ ಇವಾಗ. ಹ್ಞೂ ಸರಿ ಹುಷಾರು, ಬಾಯ್ ಹೋದ್ಮೇಲೆ ಫೋನ್ ಮಾಡ್ತೀನಿ ನಾನೇ. ಹ್ಞೂ ಬಾಯ್ ಬಾಯ್, ಹಿಡ್ಕೊ ಬಿಗಿಯಾಗಿ. ಹೋಗ್ಬಿಟ್ರಂತೆ, ಹೋಯ್ತಾ ಅಮ್ಮ, ಬತ್ತ ಬಾ, ಬರುತ್ತೆ ಬಾ, ನಿನ್ನೆ ಅಲ್ಲಿ ಕಳಿಸ್ಬಿಡ. ಬಾಯ್ ಬಾಯ್ ಅಮ್ಮ, ಅಮ್ಮ ಅಮ್ಮ ಬಾಯ್. ಅಡಿಕೆ ಗಿಡ ಅಲ್ಲ ಅದು, ಅಡಿಕೆ ಗಿಡ ತರಾನೇ ಶೋಗೆ ನೋಡ್ದೆ ನಜ್ಜಿ ಎಷ್ಟು ಹೇಳ್ತಾನೆ. ಹೋಗಲ್ಲ ಅಂದ ಅವ್ರ ಜೊತೆ, ಈಗ ಅವ್ರು ಹೋಗ್ಬಾರ್ದು. ಬರ್ತಾರೆ ಬರ್ತಾರೆ. ಫೋನ್ ಮಾಡ್ಲ ಅಮ್ಮಂಗೆ, ಅಮ್ಮಂಗೆ ಫೋನ್ ಮಾಡ್ಲ. ಯಾರದು ಹಂಗಳದು ನೋಡ್ದ, ಮೊಮ್ಮಗನ ಕತೆನಾ? ಮೊಮ್ಮಗ ಬಾ. ಬರ್ತಾರೆ ಬರ್ತಾರೆ ಮತ್ತೆ ಬರ್ತಾರೆ. ಯಾಕಪ್ಪ ಬರ್ತಾರೆ ಮತ್ತೆ ಬರ್ತಾರೆ? ಹೋಯ್ತೀಯ ನೀನು, ಕಳಿಸ್ಲ ನಿನ್ನ ಅಡಿಗೆ. ಹಂಗೆಲ್ಲ ಹೇಳ್ಬಾರ್ದು ಚೀನಿ, ಪಾಪ ಏನೋ ಪ್ರೀತಿ ಕಳ್ತಾನ. ಬಾ ಬಾ, ನಾಳೆ ಸಂಡೇ ಬಿಡ್ತೀನಿ ಬಾ, ಸಂಡೇ ಹೋಗಿ ಅಲ್ಲೇ ಇರಿ ಬಂದೆ. ಬಿಟ್ಬಿಡ್ತೀನಿ ಕಣಜ್ಜಿ, ಸಂಡೆ ತಗೊಂಡೋಗಿ ಭಾನುವಾರ. ಹಾಂ ಅಲ್ಲೇ ಇರಲಿ ಅಲ್ವಾ, ಇದೆಲ್ಲ ಇಲ್ಲಿ ಫೋನ್ ಮಾಡಲಿ ಅಮ್ಮ. ಮಾಮ ಇಲ್ಲ, ಮಾಮ ಮಾಮ ಇಲ್ಲ. ಪ್ರೀತಮ್ ಮಾಮ ಬೈಕಲ್ಲಿ ಹೋದ್ನಾ? ಪ್ರೀತು ಅಮ್ಮ ಬೈಕಲ್ಲಿ ಹೋಯ್ತಾ? ಅಮ್ಮ ಗಾಡಿಲಿ ಹೋಯ್ತಾ? ಅಮ್ಮ ಗಾಡಿಲಿ ಹೋಯ್ತಾ? ಅಮ್ಮ ಇಲ್ಲ. ಪ್ರೀತು ಇಲ್ಲಿ ನೋಡಿಲಿ, ಅಮ್ಮ ಎಲ್ಲೋಯ್ತು? ಗಾಡಿಲಿ ಹೋಯ್ತಾ? ಬಿಟ್ಟೋಯ್ತಾ ನಿನ್ನ? ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ರಲ್ಲ ಅವರು. ಅಜ್ಜಿ ಮನೆಗ್ ಬಂದ್ ಕೆಲ್ಸ ಕೊಟ್ಟಿದ್ದೀನಲ್ವಾ? ಏನ್ ಕೆಲ್ಸ? ಏನೋ ಕೆಲ್ಸ ಮಾಡ್ತಾ ಇದೀಯಾ? ಮಾಡ್ತೀನಿ. ಮಾಡ್ತೀಯಾ ಕೆಲ್ಸ? ನಮ್ಮನೆ ಮಾಡುದ? ಏನ್ ಮಾಡ್ಲಿ ಇವಾಗ ಸಾಂಬಾರು? ಏನ್ ಬೇಕಾದ್ ಮಾಡ, ನಿನ್ ಕೈ ಕೊಡ್ತದ ಕಟ್ ಮಾಡಿ ಕೊಟ್ಬಿಡ್ತೀಯಾ? ಏನ್ ಬೇಕಾದ್ರೂ ಮಾಡ್ಲ. ನೀನ್ ನಮ್ ಸೈಡ್ ಫುಡ್ ಎಲ್ಲ ತಿನ್ನಲ್ವಲ್ಲ, ನಿನ್ಗೇನಿದ್ರು ಬಸ್ಸಾರೋ ಹುಳಿ ಸಾರೋ? ನಮ್ಮವ್ ಏನೇನ ಮಾಡ್ತೀವಿ ನಾವು, ಇದೆಲ್ಲ ತಿಂತೀಯ ನೀನು? ನಿಂಗೋಸ್ಕರ ಇವತ್ ಬಸ್ಸಾರೇ ಮಾಡ್ತೀನಿ. ಮಾರನೇ ದಿನ ಮೂರನೇ ದಿನಕ್ಕೆ ವರಮಹಾಲಕ್ಷ್ಮಿ ಹಬ್ಬ, ಹಬ್ಬದ ದಿನ ಕರೆಯೋದು ಅದು ನಮಗೂ ಅಷ್ಟು ಚೆನ್ನಾಗಿರಲ್ಲ, ಸುತ್ತಕದ ಮನೆ ಅಂತ ಎಲ್ಲ ಹೇಳ್ತಾರೆ, ಬರೋದಿಲ್ಲ. ಸೊ ಹಂಗಾಗಿ ನಾನೇನು ಕರೆಯೋದಕ್ಕೆ ಹೋಗಲಿಲ್ಲ, ಸರಿ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇವತ್ತು ಬಂದಿಲ್ಲ, ನೆಕ್ಸ್ಟ್ ಡೇ ಅಕ್ಕ ಬರ್ತಾರೆ. ಸೊ ಅದು ವ್ಲಾಗನ್ನು ಕೂಡ ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿ ಹೋಯಿತು. ಸೆಕೆಂಡ್ ಡೇ ಅಂದರೆ ನನಗೆ ಫಸ್ಟೇಗಿಂತ ಸೆಕೆಂಡ್ ಡೇ ತುಂಬ ಒಂದು ಎನರ್ಜೆಟಿಕ್ಕಾಗಿ ಮಾಡೋದಕ್ಕಾಯಿತು ಅಂತ ಹೇಳ್ಬೋದು. ಸ್ವಲ್ಪ ಎಲ್ಲ ವಿಚಾರ ಗೊತ್ತಾಯ್ತಲ್ವ, ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಟ್ಟೆ. ಯಾಕೆ ಅಳೋದು? ಬಾಲ್ ಬೇಕಂತೆ. ಬಾಲ್ ಸ್ನಾನ ಮಾಡಿದ್ಯಾನೋ ನೀನು? ಪ್ರೀತು ಬಾಲ್ ಆಡ್ತೀಯ ನೋಡು, ಇವ್ರಿಗೆ ಮನೇನೇ ಮೈದಾನ. ನಾನು ಗಿಡ ಹೋಯ್ತಲ್ಲ ನೋಡು, ಗಿಡದ ಮೇಲೆ ಹಾಕಿದ್ದೀರಾ ಕಟ್ಟನ? ಅಜ್ಜಿ ಏನಜ್ಜಿ ದುಡ್ಡು ಮಡಗಿದ್ಯಾ?
ಇಲ್ಲ ಅಲ್ಲ ಕಣಜ್ಜಿ, ಮೇಲ್ ಹೋಗ್ಬೇಕು ಇದು ಮಕ್ಕಳ. ಹಾ ಫುಲ್ ಮನೆ ಮೇಲ್ ಹೋಗ್ಬೇಕು. ಇಲ್ಲಿ ಬಟ್ಟೆ ಒಣಗಾಕಾಗತ್ತಾ ಪ್ರೀತು? ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಬಾ ಪ್ರೀತು, ಬಾ ಇಲ್ಲಿ ಬಾ ಬಿಡ. ಹಾ ಇಲ್ಲ ಮಗ್ನೆ, ಲಾಕ್ ಹಾಕಿದ್ದಾರೆ, ಇಷ್ಟೊತ್ತಿಗೆ ಲಾಕ್ ಹಾಕಿರ್ತಾರೆ, ನಾಳೆ ಬೆಳಗ್ಗೆ ಮಮ್ಮಿ ಜೊತೆ ಬರೀವಂತ ಬಾ. ಈಗೇನ್ ಮಳೆಗಾಲದಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕಾಗತ್ತಾ? ಚಳಿಯಾಗಿ ಹೋಗುತ್ತೆ. ಏನಜ್ಜಿ ಅದು? ಹಾ ಸ್ವಿಮ್ಮಿಂಗ್ ಮಾಡೋದಕ್ಕೆ ಈಜಾಡೋದು. ಇರತ್ತೆ ಸ್ವಿಮ್ಮಿಂಗ್ ಪೂಲ್, ಅದಕ್ಕೆ ಅನಿಶ್ ಕೇಳೋದು ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ, ಇದ್ರಲ್ಲಿ ಬಿಡ್ರಿ ಅಂತ. ನೋಡ್ದ ಯಾರೋ ಫ್ಲಾಗ್ ಎಲ್ಲಿ ಬಿಸಾಕ್ ಹೋಗಿದ್ದಾರೆ ಅಂತ ನೋಡ್ದ. ಬನ್ನಿ ಹಂಗ್ ಮಾಡ್ತಾರ ನೀ, ತಪ್ಪು ತಾನೆ? ನೋಡ್ದ ಹೆಂಗ್ ಮಾಡಿದ್ರೆ, ಇದ್ರ ಮೇಲ್ಗಡೆ ಇಡು, ಇಲ್ಲಿ ಮೇಲ್ಗಡೆ ಫಂಕ್ಷನ್ ಮಾಡಿದ್ರಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಎಲ್ಲ ನೆಂದೋಗಿದೆ. ಬಾ ನೋಡ. ಹಾ ಬೊಗ್ಳುತ್ತದ ನಿನಗೀಗ. ಯಾವ್ದಜ್ಜಿ ಕರೆನಯ್ಯ? ಜರ್ಮನ್ ಸಫರ್ಡ್ ಕಣಜ್ಜಿ ಅದು ಕರೆ. ನಿಮ್ಮ ನಾಯಿ ಹಿಂಗೆ ಐತಾ? ಜರ್ಮನ್ ಸಫರ್ಡ್ ಕಣಜ್ಜಿ ಅದು, ಅದನ್ನ ಕರೆ ನಾಯಿ ಅಂತ. ಅದ್ರ ಇದಕ್ಕೆ ಅವಮಾನ ಮಾಡ್ತಾ ಇದ್ಯಾ? ಅದು ಆ ಮರಿ ಹೆಸರು ಏನೋ ಹೇಳತ್ತಪ್ಪ ಪ್ರಗತಿ, ಮರ್ತ್ಬಿಟ್ಟಿದ್ದೀನಿ. ಹ್ಞೂ ಹೋಗ್ಬೋದು. ಅಜ್ಜಿಗೆ ನಮ್ಮ ಮನೆಗೆ ಬಂದಾಗಿಂದ ಒಂಥರ ಗಾಳಿ. ಬೆಳ್ಕವ್ರು ಹಳ್ಳಿಲಿ ಇದ್ದವರಲ್ವಾ, ಅವ್ರಿಗೆ ಒಂಥರ ಡೈಲಿ ಹೊರಗಡೆ ಹೋಗಿ ತೋಟಕ್ಕೆ ಹೋಗಿ ಮನೆಗೆ ಬಂದು ಅಭ್ಯಾಸ, ಮನೇಲಿ ಕೂಡಾಕಿದ್ದಕ್ಕೆ ಅವ್ರಿಗೆ ಒಂಥರ ಬೇಜಾರಾಗೋ ಥರ ಅನಿಸ್ತು ಅಂತ ಹೇಳ್ಬಿಟ್ಟು, ಸರಿ ಸಂಜೆ ಅನೀಶ್ ಎಲ್ಲ ಬಂದಿದ್ರಲ್ಲ ಅವನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ಹೋಗಿ ಬರೋಕ್ಕೆ ಹೋದೆ. ನೋಡಿದ್ರೆ ಇವಾಗ ಹೆವಿ ಮಳೆ ಕೂಡ ಬರ್ತಾಯಿತ್ತು. ಸರಿ ಅಜ್ಜಿನೂ ಅಂದರೆ ಅಜ್ಜಿಗೆ ಏನಂತಂದರೆ ಸ್ವಲ್ಪ ಜಾಗ ದೊಡ್ಡದಾಯ್ತಲ್ಲ, ಅಯ್ಯೋ ಇಷ್ಟು ದೂರ ಹೋಗಿ ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ನಂಗೆ ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ಅವರು ಕೂಡ ಹೊರಗಡೆ ಬರ್ತಾನೆ ಇರಲಿಲ್ಲ. ಸೊ ಹಿಂಗಾಯಿತು, ಪಾಪ ಅಜ್ಜಿನ ಕರ್ಕೊಂಡು ಬಂದು ನಾನು ಎಲ್ಲೆಲ್ಲೋ ಕೂಡ ಆಗ್ದಂಗೆ ಅವ್ರಿಗೆ ಫೀಲ್ ಆಗೋ ಥರ ಆಯಿತು. ಬಟ್ ಆದರೂ ನಮ್ಮ ಮುಂದೆ ಇಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ರು. ನಮ್ಮ ಹುಡುಗ ಸೈಕಲ್ ತುಡಿಯಪ್ಪ ಅಂದರೆ ಕಾಲಲ್ಲೇ ಹೊರಟಾಯ್ತದೆ. ಅಯ್ಯೋ ಅಯ್ಯೋ ಅನಿ ಹುಷಾರು, ಈ ರೂಮಲ್ಲ ಅಜ್ಜಿ ಪ್ರೀತಮ್ ನಾಮಕರಣ ಮಾಡಿದ್ದು ಇದ್ರಲ್ಲ. ಏನು ಏನೋ ಅಷ್ಟು ಸರಿ ಇಲ್ಲ ಪ್ರೀತು, ನಡಿ ಹಿಂಗೆ ಮನೆಗೆ ಹೋಗಣ. ಹಾ ಮನೆಗೆ ಹೋಗ್ಬೇಕೀಗ. ಹಾ ಹತ್ತು ಹತ್ತು ಮೇಲ್ಕತ್ತು, ಹಿಂಗೆ ಹೋಗದ್ ನಾವೀಗ. ಹಾ ನೋಡೋದು ಇಲ್ಲೆಲ್ಲ ನಾವು ಕುತ್ಕೊಂಬೋದು ಒಂದು ಅರ್ಧ ಗಂಟೆ ನೋಡ್ಕೊಂಡು. ಹೇಳಿದ್ದು ಬೇಜಾರಾಗತ್ತೆ ಅಂದಲ್ಲ ಅದಕ್ಕೆ. ನಮ್ಮ ಅಜ್ಜಿಗೆ ಒನ್ಗೆ ಇದ್ಲಲ್ಲ ಒಳಗಡೆ ಹೋಗಿ ಒನ್ ನೋಡ್ತಾ ಅಜ್ಜಿ ಜೀವ ತಣ್ಣಗಾಯ್ತಾ? ಸೊ ಇದು ಸೆಕೆಂಡ್ ಡೇ ವ್ಲಾಗ್ ಆಯಿತು. ಅದಾದಮೇಲೆ ಥರ್ಡ್ ಡೇ ಮತ್ತು ಫೋರ್ತ್ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಮಗಂತೂ ತುಂಬ ಖುಷಿಯಾದ ದಿನ ಅಂತ ಅಂದರೆ ತಪ್ಪಾಗಲ್ಲ, ಒಂಥರ ತುಂಬ ಖುಷಿಯಾಯಿತು. ಒಂದು ತಾಯಿಗೆ ಈ ಇದಕ್ಕಿಂತ ಸ್ಪೆಷಲ್ ಡೇ ಇನ್ಯಾವುದು ಬರಲ್ಲ ಅಂತ ಅನಿಸುತ್ತೆ. ಸೊ ಒಂದು ಬ್ಯೂಟಿಫುಲ್ ಡೇ ಇನ್ ಮೈ ಲೈಫಲ್ಲಿ ಅಂತ ಅಂದರೆ ಈ ಒಂದು 3-4 ಡೇಸ್ ಅಂತ ಹೇಳ್ಬೋದು. ಸೊ ಫಂಕ್ಷನ್ಗೆಲ್ಲ ಹೇಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇದು ಮೊದಲನೇ ಫಂಕ್ಷನ್, ಆ್ಯಂಡ್ ಇದು ಇದಾದಮೇಲೆ ಮದುವೆ ತನಕ ನಮ್ಗೆ ಯಾವುದೇ ಫಂಕ್ಷನ್ಗಳಿಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ತುಂಬ ದಿನದ ಆಸೆ. ಹಾಗಾಗಿ ನನಗೆ ನೈಟ್ ಸಹ ನಿದ್ದೆ ಬರ್ತಾ ಇಲ್ಲ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನೆಲ್ಲ ಫಂಕ್ಷನ್ಗೆ ತಯಾರಿ ಮಾಡಬೇಕು, ಯಾವ ಡೇಟು ಹೆಂಗೆ, ಅದೇ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.